ಹೌದು ಸರ್, ನಾನು ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ನಿಜ, ನನಗೆ ಬ್ರೇಕಪ್ ಆಗಿರೋ ನಿಜ. ಈಗ ಹುಡುಗಿ ಎಲ್ಲ ಒಂದ್ ಕಡೆ ಇದಾರೆ, ಚೆನ್ನಾಗಿದಾರೆ, ನನ್ನ ಹೆಸರೆಲ್ಲ ತಗೊಳಲ್ಲ. ಎಲ್ಲ ಕೂರಿಸಿದ್ರು ಆಗ ಅವನು ಆ ಹುಡುಗಿನ ಕರ್ಕೊಂಡ್ ಬಂದು ಅವ್ರ ಅಮ್ಮ ತಪ್ಕೊಳ್ಳೋದೇನೋ, ಕಿಸ್ ಕೊಡೋದೇನೋ, ಇವಳ ಮನೆ ಸೊಸೆ ಇರ್ತಾಳೆ ಅಂತ ಹೇಳೋದೇನೋ. ಬಟ್ ಅವ್ರ ಆಡಿಯೋಲ್ ಏನ್ ಮಾತಾಡಿದಾರಲ್ಲ ಅದೆಲ್ಲ ಶುದ್ಧ ಸುಳ್ಳು. ಇನ್ನೊಂದು ಅವ್ರ ಒಂದೂವರೆ ತಿಂಗಳಿಂದ ಹಂಗಾಯ್ತು, ಮೂರ್ ತಿಂಗಳಿಂದ, ಅವಾಗಲೇ ಬರ್ಬೋದಿತ್ತಲ್ಲ ಸರ್ ನಿಮ್ಮ ಹತ್ರ ಎಲ್ಲ, ಅವಾಗ್ಲೂ ಬರ್ಬೋದಿತ್ತು ಸರ್. ಈಗ ಕಂಪ್ಲೇಂಟ್ ಅಲ್ಲಿ ಏನಂದ್ರೆ, ಈಗ ನನ್ನ ಮತ್ತು ನನ್ನ ಫ್ಯಾಮಿಲಿಯ ವಿರುದ್ಧ ಈ ತರ ಯಾರೋ ಒಂದು ಆಡಿಯೋನ ಸೋಷಿಯಲ್ ಮೀಡಿಯಾಲೆಲ್ಲ ರಿಲೀಸ್ ಮಾಡಿ ನಮ್ಮ ಫ್ಯಾಮಿಲಿಯ ಘನತೆಗೆ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಅನ್ನೋದನ್ನ ನಾನು ಮೆನ್ಷನ್ ಮಾಡಿದ್ದೆ. ಇದು ಯಾರ ಥರ್ಡ್ ಪಾರ್ಟಿ ಏನಿದ್ದಾರೆ ಅನ್ನೋದು ಈಗ ತಾನೇ ಸರ್ ಇವಾಗ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿರೋದ್ರಿಂದ ನೋಡೋಣ ಸರ್, ಇನ್ನೊಂದು ಒನ್ ಆರ್ ಟೂ ಡೇಸಲ್ಲಿ ಗೊತ್ತಾಗುತ್ತೆ. ಅದೊಂದು ಜಸ್ಟ್ ಮದುವೆ ಮಾತುಕತೆ ಸಮಾರಂಭ ಅಷ್ಟೇ, ಅವ್ರ ಕಡೆ ಅದನ್ನೇನೋ ಭಟ್ ಶಾಸ್ತ್ರ ಅಂತ ನಮ್ಮ ಕಡೆ ತಿಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ತೊಗೊಳ್ಳೋಣ, ಆಮೇಲೆ ಎಲ್ಲ ಎಂಗೇಜ್ಮೆಂಟ್ವರೆಗೂ ಹೋದರೆ ಎಲ್ಲರಿಗೂ ಅನೌನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಸರ್ ನಾನು 2016 ಚಾಕ್ಲೇಟ್ ಬಾಯ್ ಅಂತ ಫಿಲಮ್ ಮಾಡ್ತಾ ಇದ್ದೆ, ವೈಷ್ಣವಿ ಅವರು ಅದರಲ್ಲಿ ಹೀರೋಯಿನ್ ಆಗಿದ್ರು. ಚಾಕ್ಲೇಟ್ ಬಾಯ್ ಆದ್ಮೇಲೆ ಮುಗಿಲ್ನಾಗೆ ಬಿಟ್ಟರೆ ನಾವು ಮೊನ್ನೆ ಮದುವೆ ಮಾತುಕತೆಗೆ ಅಂತಲೇ ಮಾತಾಡೋದು, ಬಿಟ್ಟರೆ ನಾವು ಫೋನಲ್ಲಿ ಕೂಡ ಟಚ್ ಅಲ್ಲಿರಲ್ಲ, ಯಾವತ್ತು ನಾವು ಮಾತಾಡೋದೇ ಆಗಲಿ. ಹೆಸರು ಸರ್ ನನಗೂ ಇವಾಗ ನೋಡಿ ಸರ್, ನನ್ನ ಇವಾಗ ನಮ್ಮ ಹಿತಶತ್ರುಗಳೇ ಮಾಡಿರ್ತಾರೆ. ಇನ್ನೊಂದು ನೋಡಿ, ನಾನು ಅವಾಗಲೂ ಹೇಳಿದೆ, ಈಗ ಆ ಹುಡುಗಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತೇನೋ, ಅವಳು ಮಾಡಿರ್ಬೋದು, ಅದರಲ್ಲಿ ಯಾರೋ ತುಂಬ ಇಷ್ಟ ಆದವರು ಈ ಹುಡುಗನ ನಾವು ಕಳ್ಕೊಂಡ್ಬಾರ್ದು ಅಂತಲೂ ಮಾಡಿರ್ಬೋದು. ಅಟ್ಲೀಸ್ಟ್ ಗೊತ್ತಾಗದು ಇಂಥವರೇ ಹೇಳಿ ಮಾಡಿರ್ಬೋದು ಅಂತ. ನಾವು ಯಾರನ್ನು ಇನ್ವಾಲ್ವ್ ಮಾಡಿ ಯಾರಿಗೂ ಹರ್ಟ್ ಮಾಡೋ ಅಂತ ಉದ್ದೇಶ ನನಗಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆ ಅವ್ರನ್ನ ಮಾತು, ಯಾಕಂದ್ರೆ ಅವ್ರ ಸೆಲೆಬ್ರಿಟಿ, ಅವ್ರದ್ದು ಕೆರಿಯರ್ ಇದೆ. ಆಮೇಲೆ ಇಲ್ಲ ಅಂದರೆ ಅವ್ರಿಗೆ ಇದಾಗ್ಬೋದು ತೊಂದರೆ. ಅದಕ್ಕೆ ನಾನು ಹೇಳ್ದೆ, ಇಲ್ಲ ನೋಡಿ ನನ್ನಿಂದ ನಿಮ್ಗೆ ತೊಂದರೆ ಆಗೋದು ಬೇಡ, ಅದನ್ನು ಬಿಡಲ್ಲ. ಬಟ್ ವಿನಾಕಾರಣ ಅವ್ರ ಹೆಸರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗೋದು ಖಂಡಿತ. ಅದು ಅವ್ರ ಹೆಸರು ಇನ್ವಾಲ್ವ್ ಆಗೋದು ನನಗೆ ಇಷ್ಟ ಇಲ್ಲ. ಮುಂದಕ್ಕೆ ಎಲ್ಲರದು ನೆಮ್ಮದಿ ಹಾಳು ಮಾಡುತ್ತೆ ಅನ್ನೋ ಒಂದು ಸುಮ್ಮನೆ ಇದು ವೈಷ್ಣವಿ ಅವರಿಗೆ ನಾವು ಎಂಗೇಜ್ಮೆಂಟ್ ಆದಮೇಲೆ ಅದ ಇದು ಶಾಸ್ತ್ರ ಆದಮೇಲೆ ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಶುಭ ಕೋರಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದು ನೆಗೆಟಿವ್ ಆಗದೆ ಪಾಸಿಟಿವ್ ಆಗೋಯ್ತು, ಅವ್ರು ತಡ್ಕೊಳಕ್ಕಾಗದೆ ಈ ಥರದ ಒಂದು ಆಡಿಯೋ ಮಾಡಿದ್ದಾರೆ. ಎಲ್ರಿಗೂ ನಮಸ್ತೆ. ಇವಾಗ ಕಮಿಷನರ್ ಪ್ರತಾಪ್ ರೆಡ್ಡಿ ಸರ್ಗೆ ಜಸ್ಟ್ ಕಂಪ್ಲೇಂಟ್ ಕೊಟ್ವಿ, ಇವಾಗ ಸರ್ ಕಂಪ್ಲೇಂಟ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದನ್ನು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಮುಂದಿನ ತನಿಖೆಗೆ ಆದೇಶ ಮಾಡಿದ್ದಾರೆ, ಅದರ ಕಾಪಿ ಇಲ್ಲಿದೆ, ಇವಾಗೆಲ್ಲ ನಿಮಗೆಲ್ಲ ಅದನ್ನು ಕೊಡ್ತೀನಿ. ಆಮೇಲೆ ಸರ್ ತುಂಬ ಸಪೋರ್ಟಿವ್ ಆಗಿ ನಮಗೆ ಧೈರ್ಯ ತುಂಬಿದ್ದಾರೆ, ಇದರಿಂದ ಯಾರಿದ್ದಾರೆ ಏನು ಅದನ್ನು ನಾವು ಕಂಡಿಡಿದ್ರೆ ಹಿಡಿತೀವಿ, ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಪೊಲೀಸ್ ವ್ಯವಸ್ಥೆ ಮೇಲೆ ತುಂಬ ನಂಬಿಕೆ ಇದೆ, ನಾವು ಅದು ಯಾರು ಏನು ಅದನ್ನು ಹುಡುಕಿ ಅದನ್ನು ಫೈಂಡ್ ಔಟ್ ಮಾಡಿ ಅಲ್ಲಿರೋದು ಆಡಿಯೋ ಅಲ್ಲಿರೋದೆಲ್ಲ 100% ಸುಳ್ಳು ಅನ್ನೋದನ್ನ ನಾವು ಪ್ರೂವ್ ಮಾಡೇ ಮಾಡ್ತೀವಿ ಸರ್. ನಿಮಗೆ ಫುಲ್ಲು ಸರ್, ಈಗ ಕಂಪ್ಲೇಂಟ್ ಅಲ್ಲಿ ಏನಂದ್ರೆ, ಈಗ ನನ್ನ ಮತ್ತು ನನ್ನ ಫ್ಯಾಮಿಲಿಯ ವಿರುದ್ಧ ಈ ತರ ಯಾರೋ ಒಂದು ಆಡಿಯೋನ ಸೋಷಿಯಲ್ ಮೀಡಿಯಾಲೆಲ್ಲ ರಿಲೀಸ್ ಮಾಡಿ ನಮ್ಮ ಫ್ಯಾಮಿಲಿಯ ಘನತೆಗೆ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಅನ್ನೋದನ್ನ ನಾನು ಮೆನ್ಷನ್ ಮಾಡಿದ್ದೆ. ಸೊ ಅದರಲ್ಲಿ ಫುಲ್ ಡೀಟೇಲ್ ಆಗಿ ಏನೇನು ಮಾಡಿದ್ರು, ಯಾವ್ಯಾವ ಇದ್ರಲ್ಲಿ ಚಾನಲ್ ಅಲ್ಲಿ ಏನೇನು ಹಾಕಿ ಏನೇನು ಮಾಡಿದ್ದಾರೆ ಅಂತ ವಿತ್ ಡೀಟೇಲ್ ನಾನು ಮಾಡಿದ್ದೆ, ಅದನ್ನೇ ದೂರು ಕೊಟ್ಟಿದ್ದೆ. ಸರ್ ಈಗ ಅದೇನಿದೆ ಥರ್ಡ್ ಪಾರ್ಟಿ ಯಾರದು ಅಂತ ಈಗ ನೋಡಿ, ಅವ್ರ ಮನೆಯಲ್ಲೂ ಯಾರಿಗೂ ಇಲ್ಲ, ನಮ್ಮ ಮನೆಯಲ್ಲೂ ಯಾರಿಗೂ ಇಲ್ಲ. ಇದು ಯಾರ ಥರ್ಡ್ ಪಾರ್ಟಿ ಏನಿದ್ದಾರೆ ಅನ್ನೋದು ಈಗ ತಾನೇ ಸರ್ ಇವಾಗ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿರೋದ್ರಿಂದ ನೋಡೋಣ ಸರ್, ಇನ್ನೊಂದು ಒನ್ ಆರ್ ಟೂ ಡೇಸ್ ಅಲ್ಲಿ ಗೊತ್ತಾಗುತ್ತೆ ಮೋಸ್ಟ್ಲಿ. ಸಾಕಷ್ಟು ಜನಕ್ಕೆ ಅದರಲ್ಲಿ ನಿಮ್ ಜೊತೆ ಶಂಕರ್ ಬಿದ್ರಿ ಅವರು ಪಕ್ಕದಲ್ಲಿ ನಿಂತ್ಕೊಂಡು ಎಷ್ಟೋ ಜನ ನಿಮ್ಮ ಶಂಕರ್ ಬಿದ್ರಿ ಮಗ ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ಶಂಕರ್ ಬಿದ್ರಿ ಸರ್ ನಮ್ಗೆ ತುಂಬಾ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್, ನಮ್ಗೆ ಒಳ್ಳೆ ಗೈಡ್ಲೈನ್ಸ್ ಎಲ್ಲ ಕೊಟ್ಟು ನಮ್ಗೆಲ್ಲ ಸಪೋರ್ಟ್ ಮಾಡಿ ಅವರೇ ನಮ್ ಜೊತೆ ಇರ್ತಾರೆ, ಅದು ನಿಜ. ಎಲ್ಲ ಫ್ಯಾಮಿಲಿ ಫಂಕ್ಷನ್ ಅಲ್ಲೂ ಅವ್ರು ಇರ್ತಾರೆ. ಆಮೇಲೆ ನಮಗೂ ವೈಷ್ಣವಿ ಗೌಡ ಅವ್ರಿಗೂ ಯಾವುದೇ ರೀತಿಯ ಎಂಗೇಜ್ಮೆಂಟ್ ಆಗಿರಲಿಲ್ಲ, ಅದೊಂದು ಜಸ್ಟ್ ಮದುವೆ ಮಾತುಕತೆಯ ಸಮಾರಂಭ ಅಷ್ಟೇ. ಅಂದರೆ ಅವ್ರ ಕಡೆ ಅದನ್ನೇನೋ ಭಟ್ ಶಾಸ್ತ್ರ ಅಂತ, ನಮ್ಮ ಕಡೆ ವಿಲ್ಯದೆಲೆ ಶಾಸ್ತ್ರ ಅಂತಾರೆ. ಅಂದರೆ ನಮ್ಮಲ್ಲಿ ಆಮೇಲೆ ಮನೆ ದೇವರು ಎರಡೂ ಒಂದೇ ಆಗಿರೋದ್ರಿಂದ ನಮಗೆ ಕಾರ್ತಿಕ್ ಮಾಸದಲ್ಲಿ ಒಂದು ಶುಭ ಏನಾರ ಮಾಡಬೇಕು ಅನ್ನೋದೊಂದು ಉದ್ದೇಶ ಇತ್ತು ನಮ್ಮ ಫ್ಯಾಮಿಲಿಗಳಿಗೆ, ಅದಕ್ಕೋಸ್ಕರ ಅವತ್ತು ಆರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ಅವ್ರಿಗೆ ನನ್ನ ಕಂಡು ಇಷ್ಟ ಆಗಿ ನನಗೆ ಅವ್ರ ಕಂಡು ಇಷ್ಟ ಆಗಬೇಕಿತ್ತು, ಯಾಕಂದ್ರೆ ನಾವಿಬ್ಬರು ಹೊಸ ಪೀಪಲ್, ಅವ್ರಿಗೆ ನಾನು ಸುಬ್ಬ ನನಗೆ ಅವರು ಸುಬ್ರು, ತಿಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ತೊಗೊಳೋಣ, ಆಮೇಲೆ ಎಲ್ಲ ಎಂಗೇಜ್ಮೆಂಟ್ವರೆಗೂ ಹೋದರೆ ಎಲ್ಲರಿಗೂ ಅನೌನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಈ ಥರ ಎಲ್ಲ ಫೋಟೋಸ್ ಎಲ್ಲ ಲೀಕ್ ಮಾಡೋದು ಈ ಥರ ಮಾಡಿ ಅವರೇನು ಅವ್ರ ಕಿಡಿಗೇಡಿಗಳು ಏನು ಕೃತ್ಯ ಎಸಗಕ್ಕೆ ಟ್ರೈ ಮಾಡಿದ್ದಾರೆ, ಅದಕ್ಕೆ ಇವಾಗ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ. ನಾವು ಸರ್ ನಾನು ನಮ್ಮ ಅದೇ ಈಗಲೂ ನಾನು ಅದೇನದು ಸರ್ ಹಿತಶತ್ರುಗಳೇ ಹೆಸರು ಸರ್ ನನಗೂ ಇವಾಗ ನೋಡಿ ಸರ್ ನನ್ನ ಇವಾಗ ನಮ್ಮ ಹಿತಶತ್ರುಗಳೇ ಮಾಡಿರ್ತಾರೆ. ಇನ್ನೊಂದು ನೋಡಿ, ನಾನು ಅವಾಗಲೂ ಹೇಳಿದೆ, ಈಗ ಆ ಹುಡುಗಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತೇನೋ, ಅವಳು ಮಾಡಿರ್ಬೋದು ಇದನ್ನು ಹಾಳು ಮಾಡಬೇಕು ಅಂತ. ಇಲ್ಲ ಅವಳಿಗೆ ಇದನ್ನು ಯಾರು ಮಾಡಿಸ್ಕೊಟ್ರ ಅವ್ರವ್ರ ಮಗಳು ಕೊಡ್ಬೇಕು ಅನ್ಕೊಂಡಿದ್ರೋ ಏನೋ, ಅವರು ಮಾಡಿರ್ಬೋದು. ಈಗ ನೋಡಿ ನಮ್ಮ ತಂದೆಗೂ ಒಂದು 50-60 ಪ್ರಪೋಸಲ್ಸ್ ಬಂದಿದೆ, ಯಾಕಂದ್ರೆ ನಮ್ಮದು ರೆಪ್ಯೂಟೆಡ್ ಫ್ಯಾಮಿಲಿ, ನಮಗೂ ಬರ್ತಾನೆ ಇರುತ್ತೆ ಪ್ರಪೋಸಲ್ಸ್. ಅದರಲ್ಲಿ ಯಾರೋ ತುಂಬ ಇಷ್ಟ ಆದವರು ಈ ಹುಡುಗನ ನಾವು ಕಳ್ಕೊಂಡ್ಬಾರ್ದು ಅಂತಲೂ ಮಾಡಿರ್ಬೋದು. ಆಮೇಲಿಂದ ನಾನು ಇದು ಇವರೇ ಮಾಡಿ, ಯಾಕಂದ್ರೆ ನಾನು ಹುಡುಗಿರ ವಯಸ್ಸು ಯಾವತ್ತು ಕೇಳಿಲ್ಲ ಸರ್, ಯಾರು ಕೇಳಿದಿದ್ರೆ ನನಗೆ ಅಟ್ಲೀಸ್ಟ್ ಗೊತ್ತಾಗದು ಇಂಥವರೇ ಹೇಳಿ ಮಾಡಿರ್ಬೋದು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಇವಾಗ ಪೊಲೀಸ್ ಅವ್ರು ಮೊರೆ ಹೋಗಿದ್ದೀನಿ. ಆಮೇಲೆ ಸರ್ ತುಂಬ ಧೈರ್ಯ ತುಂಬಿದ್ರು ನನಗೆ, ನಾನು ಏನು ತಲೆ ಕೆಡಿಸ್ಕೊಂಡ್ಬೇಡಿ, ಇದೆಲ್ಲ ನಡೆಯುತ್ತೆ, ನಾವು ಏನಾದ್ರೂ ಇನ್ವೆಸ್ಟಿಗೇಟ್ ಮಾಡೋ ಅವ್ರನ್ನ ಹುಡುಕ್ಸ್ತೀನಿ,
ಅದೇನಿದೆ ಮುಂದೆ ಏನು ಕ್ರಮ ತಗೊಂಬೇಕು ತಗೊಳ್ಳೋಣ ಅಂತ ಹೇಳಿದ್ದಾರೆ ಈಗ ಅದಕ್ಕೆ ನೋಡೋಣ ಸರ್ ಇವಾಗ ಇದನ್ನು ನಿಮಗೆಲ್ಲರಿಗೂ ಕಾಪಿನ ಕೊಡ್ತೀನಿ ಸರ್ ನಾನು 2016 ಅಲ್ಲಿ ಚಾಕ್ಲೇಟ್ ಬಾಯ್ ಅಂತ ಫಿಲಮ್ ಮಾಡ್ತಾ ಇದ್ದೆ ವೈಷ್ಣವಿ ಅವರು ಅದರಲ್ಲಿ ಹೀರೋಯಿನ್ ಆಗಿದ್ರು ಆ ಫಿಲಮ್ ಶೂಟಿಂಗ್ ಒಂದು 9 ದಿವಸ ನಡೀತು ಸರ್ ಸೊ ಅವ್ರದ್ದು ನಂದೇ ಪೇರ್ ಅವರ್ ಶೀ ಇಸ್ ದ ಹೀರೋಯಿನ್ ಅವಾಗ ನನಗೆ ಪರಿಚಯ ಆಗಿದ್ರು ಅದಾದ್ಮೇಲಿಂದ ನಾನು ವೈಷ್ಣವಿ ಅವರು ಅಂದರೆ ಬರೀ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ವಿ ಬಿಟ್ಟರೆ ಅವ್ರು ನನ್ನ ಮುಗುಳ್ನಗೆ ಫಿಲಮ್ ಬಂತಲ್ಲ ಗಣೇಶರದ್ದು ಅದು ಪ್ರೀಮಿಯರ್ ಶೋಗೆ ನಾನು ಹೋಗಿದ್ದೆ ನಮ್ಮ ಫ್ರೆಂಡ್ಸ್ ಜೊತೆ ಅವರು ಬಂದಿದ್ರು ಅಲ್ಲಿಗೆ ಪ್ರೀಮಿಯರ್ ಶೋ ಅವಾಗ ಒಂದ್ಸತಿ ಮೀಟ್ ಮಾಡಿದ್ದೀನಿ ಚಾಕ್ಲೇಟ್ ಬಾಯ್ ಆದ್ಮೇಲೆ ಮುಗುಳ್ನಾಗೆ ಬಿಟ್ಟರೆ ನಾವು ಮೊನ್ನೆ ಮದುವೆ ಮಾತುಕತೆಗೆ ಅಂತಲೇ ಮಾತಾಡಿರೋದು ಬಿಟ್ಟರೆ ನಾವು ಫೋನಲ್ಲಿ ಕೂಡ ಟಚ್ ಅಲ್ಲಿ ಇರಲಿಲ್ಲ ಯಾವತ್ತು ನಾವು ಮಾತಾಡೋದೇ ಆಗಲಿ ಆ ಥರದ್ದು ಏನು ಇರಲಿಲ್ಲ ವಿ ಆರ್ ಕಂಪ್ಲೀಟ್ಲಿ ವೆರಿ ನ್ಯೂ ಟು ಈಚ್ ಅದರ ಅಂದರೆ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಆಗಿದ್ವಿ ಹೌದು ಸರ್ ಅದು ಆಗಿರೋ ಶಾಸ್ತ್ರ ಕನ್ಫರ್ಮ್ ಆ ಫೋಟೋನು ನಿಜಾನೇ ಬಟ್ ನಾವು ಅದನ್ನೊಂದು ಎಂಗೇಜ್ಮೆಂಟು ಎಲ್ಲಿವರೆಗೂ ನಾವು ಬಂದಿದ್ರೆ ಅದನ್ನು ಅನೌನ್ಸ್ ಮಾಡೋಣ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋಣ ಅನ್ಕೊಂಡಿದ್ವಿ ಬಟ್ ಈ ಥರ ಎಲ್ಲ ಕೃತ್ಯಗಳು ಆಗಿದೆ ಮಾತಾಡಿದ್ವಿ ಇವತ್ತು ಬೆಳಿಗ್ಗೆ ಮಾತಾಡಿದ್ವಿ ಅವ್ರು ನೋಡಿ ಅವ್ರು ತುಂಬ ಒಳ್ಳೆಯವರು ಅವ್ರ ಫ್ಯಾಮಿಲಿ ತುಂಬ ಇನ್ನೋಸೆಂಟ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಕೂಡ ಇನ್ನೋಸೆನ್ಸ್ ನಾವು ಯಾರನ್ನು ಇನ್ವಾಲ್ವ್ ಮಾಡಿ ಯಾರಿಗೂ ಹರ್ಟ್ ಮಾಡೋ ಅಂತ ಉದ್ದೇಶ ನನಗಿಲ್ಲ ಅದಕ್ಕೆ ಇವತ್ತು ಬೆಳಿಗ್ಗೆ ಅವ್ರನ್ನ ಮಾತು ಯಾಕಂದ್ರೆ ಅವರು ಸೆಲೆಬ್ರಿಟಿ ಅವ್ರದ್ದು ಕೆರಿಯರ್ ಇದೆ ಶಿ ಇಸ್ ಎ ಹೀರೋಯಿನ್ ಇವಾಗ ಅವರು ನಮ್ಮ ಫಿಲಮ್ ಇಂಡಸ್ಟ್ರಿಲಿ ಒಂದು ಟೈಮ್ ಇರುತ್ತೆ ಸರ್ ಆ ಟೈಮಲ್ಲೇ ಸಕ್ಸಸ್ ಒಂದ್ಸತಿ ಶೈನ್ ಆಗಬೇಕಾದ್ರೆ ಶೈನ್ ಆಗಿಬಿಡ್ಬೇಕು ಆಮೇಲೆ ಇಲ್ಲ ಅಂದರೆ ಅವ್ರಿಗೆ ಇದಾಗ್ಬೋದು ತೊಂದರೆ ಅದಕ್ಕೆ ನಾನು ಹೇಳ್ದೆ ಇಲ್ಲ ನೋಡಿ ನನ್ನಿಂದ ನಿಮ್ಗೆ ತೊಂದರೆ ಆಗೋದು ಬೇಡ ಯಾರು ಇರೋದು ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಅದು ನನ್ನ ಪರ್ಸ್ನಲ್ ನಾನು ಅದಕ್ಕೆ ಏನು ಕಾನೂನು ಹೋರಾಟ ಮಾಡಬೇಕು ನಾನು ಯಾವ ಲೆವೆಲ್ಗೂ ಹೋರಾಟ ಮಾಡಬೇಕು ನಾನು ಮಾಡೇ ಮಾಡ್ತೀನಿ ಅದನ್ನು ಬಿಡಲ್ಲ ಬಟ್ ವಿನಾಕಾರಣ ಅವ್ರ ಹೆಸರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗೋದು ಖಂಡಿತ ಅದು ಅವ್ರ ಹೆಸರು ಇನ್ವಾಲ್ವ್ ಆಗೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ಅವ್ರ ಪಾಪ ಅವ್ರ ಪಾಡ್ಗೆ ಅವ್ರು ಇರಲಿ ಅವ್ರನ್ನ ನಾನು ಇದಕ್ಕೆ ಇನ್ವಾಲ್ವ್ ಮಾಡಿದೆ ಇದು ನನ್ನ ಫೈಟು ಇದು ನನ್ನ ಫ್ಯಾಮಿಲಿ ಫೈಟು ಇದನ್ನು ನಾನೇ ಫೈಟ್ ಮಾಡಬೇಕು ಅಂತ ಮಾತಾಡಿ ಇಬ್ಬರೂ ಬೆಳಿಗ್ಗೆ ಡಿಸೈಡ್ ಮಾಡೇ ಇದು ಈ ಮದುವೆ ನಿನ್ನ ಮುಂದಕ್ಕೆ ತೊಗೊಂಡೋಗೋದು ಬೇಡ ಸದ್ಯಕ್ಕೆ ಇದು ತುಂಬ ಇನ್ನೂ ಸ್ಟಾರ್ಟಿಂಗಲ್ಲಿ ಇಷ್ಟು ತೊಂದರೆ ಆಗೋದು ಮುಂದಕ್ಕೆ ಎಲ್ಲರದ್ದು ನೆಮ್ಮದಿ ಹಾಳು ಮಾಡುತ್ತೆ ಅನ್ನೋ ಒಂದು ಯೋಚನೆಯಿಂದ ಇದನ್ನು ಸದ್ಯಕ್ಕೆ ಇಲ್ಲಿಗೆ ಬಿಟ್ಬಿಟ್ಟಿದ್ವಿ ಹೌದು ಸರ್ ನಾನು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ನಿಜ ನನಗೆ ಬ್ರೇಕಪ್ ಆಗಿರೋ ನಿಜ ಈಗ ಹುಡುಗಿ ಎಲ್ಲ ಒಂದು ಕಡೆ ಇದ್ದಾರೆ ಚೆನ್ನಾಗಿದ್ದಾರೆ ನನ್ನ ಹೆಸರೆಲ್ಲ ತೊಗೊಳಲ್ಲ ಎಲ್ರಿಗೂ ಕಾಮನ್ ಸರ್ ನಾನು ಒಬ್ಬನೇ ಅಲ್ಲ ಇವಾಗ ನನ್ನ ವಯಸ್ಸಲ್ಲಿರೋ ಎಲ್ಲ ಹುಡುಗರಿಗೂ ಮದುವೆಗೆ ಮುಂಚೆ ಒಂದು ಸ್ಟೋರಿಗಳು ಇದೆ ನನಗೂ ಇದೆ ಇಲ್ಲ ಅಂತ ನಾನು ಏನು ಹೇಳ್ತಾ ಇಲ್ಲ ಬಟ್ ಅವ್ರ ಆಡಿಯೋಲಿ ಏನು ಮಾತಾಡಿದಾರಲ್ಲ ಅದೆಲ್ಲ ಶುದ್ಧ ಸುಳ್ಳು ಇನ್ನೊಂದು ಅವ್ರು 1.5 ತಿಂಗಳಿಂದ ಹಂಗಾಯ್ತು 3 ತಿಂಗಳಿಂದ ಅವಾಗಲೇ ಬರ್ಬೋದಿತ್ತಲ್ಲ ಸರ್ ನಿಮ್ಮ ಹತ್ರ ಎಲ್ಲ ಅವಾಗಲೂ ಬರ್ಬೋದಿತ್ತು ಆಗಲೂ ಇದೆಲ್ಲ ಮಾಡ್ಬೋದಿತ್ತು ಆಗಲೂ ಇವಾಗ ನಾವು ನೋಡಿ ನಾವು ಧೈರ್ಯವಾಗಿ ಪೊಲೀಸ್ ಹತ್ರ ಬರ್ತೀವಿ ಅವರು ಹೋಗ್ಬೋದಿತ್ತು ಪೊಲೀಸ್ ಹತ್ರ ಹೋಗ್ಬೋದಿತ್ತು ITC ಅಲ್ಲಿ ಇದೆ ಎಲ್ಲನೂ ಇದೆ ನಮ್ಮ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಬೇರೆ ಸ್ಟೇಟ್ಸ್ಗಿಂತ ನಮ್ಮ ಸ್ಟೇಟಲ್ಲೇ ಜಾಸ್ತಿ ಹೆಣ್ಮಕ್ಳಿಗೆ ಸೇಫ್ಟಿ ಇರೋದು ಅವ್ರು ಹೋಗ್ಬೋದಾಗಿತ್ತು ಸುಮ್ಮನೆ ಇದು ವೈಷ್ಣವಿ ಅವರಿಗೆ ನಾವು ಎಂಗೇಜ್ಮೆಂಟ್ ಆದಮೇಲೆ ಅದು ಇದು ಶಾಸ್ತ್ರ ಆದಮೇಲೆ ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಅವಾಗ ಮೀಡಿಯಾದವರೆಲ್ಲ ಶುಭ ಕೊರಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ನೆಗೆಟಿವ್ ಆಗದೆ ಪಾಸಿಟಿವ್ ಆಗೋಯ್ತು ಅವ್ರಿಗೆ ತಡ್ಕೊಳಕ್ಕಾಗದೆ ಈ ಥರದ ಒಂದು ಆಡಿಯೋ ಮಾಡಿದ್ದಾರೆ ಇರಲಿ ನಾನು ಸೋಮವಾರ ಕೂಡ ಹೋಗಿ ಕೋರ್ಟಲ್ಲಿ ಇಂಜೆಕ್ಷನ್ ಸ್ಟೇ ತೊಗೊಂಬರ್ತಾ ಇದ್ದೀನಿ ಏನು ನನ್ನ ವಿರುದ್ಧ ಈ ಥರ ಒಂದು ಈ ಥರ ಕೆಟ್ಟ ಆಡಿಯೋ ಏನು ಮಾಡಿದ್ದಾರೆ ಅದರಲ್ಲೇನು ಸತ್ಯ ಇಲ್ಲ ಅಂತ ಅದು ಇಂಜೆಕ್ಷನ್ ಸ್ಟೇ ಕೂಡ ತೊಗೊಂಡ್ಬರ್ತೀನಿ ಸೋಮವಾರ ಹೌದು ಮೇಡಮ್ ಎಲ್ಲ ಫ್ಯಾಮಿಲಿನೇ ಇದ್ದರು ಏನಂದರೆ ಅಲ್ಲಿ ಒಂದು 60-70 ಮೆಂಬರ್ಸ್ ಇದ್ದರು ಮೇಡಮ್ ಅವತ್ತು ಫಂಕ್ಷನಲ್ಲಿ ಸೊ ನೀವು ನೋಡಿರ್ಬೋದು ಅದು ಒಂದು ವೀಡಿಯೋ ಲೀಕ್ ಆ ವೀಡಿಯೋಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು 15 ಜನ ವೀಡಿಯೋ ಮಾಡ್ತಾಯಿದ್ದಾರೆ ಸೊ ಯಾರು ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ ಅಂದರೆ ನಾನು ಬ್ಲೇಮ್ ಆಮೇಲೆ ನಮ್ಮ ಫ್ಯಾಮಿಲಿಯವರು ಕೂಡ ಈಗ ನಮ್ಮ ತಂದೆನೇ ಒಂದು ಹಿರಿಕರು ಒಂದು 4 ಜನ ಹಿರಿಕರು ಕಳಿಸಿರ್ತಾರೆ ಮದುವೆ ಮಾತುಕತೆ ಅಂದಮೇಲೆ ಅದು ತುಂಬ ಸೀರಿಯಸ್ ವಿಷಯ ಕಳಿಸಿರ್ತಾರೆ ಹೆಂಗೆ ಏನು ನೋಡೋಣ ಅಂತ ಸೊ ಹಂಗೆ ಶೇರ್ ಆಗಿರೋ ಆಗಿರ್ಬೋದು ಇಲ್ಲ ಅದರಲ್ಲಿ ಇನ್ನೂ 15 ಜನದಲ್ಲಿ ಯಾರು ಏನು ಶೇರ್ ಮಾಡಿದ್ದಾರೋ ಗೊತ್ತಿಲ್ಲ ಒಟ್ಟಲ್ಲಿ ಇದನ್ನು ಒಂಥರ ಇದನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಬೇಕು ಅಂತಲೇ ಅದು ಫಸ್ಟಿಂದನೂ ಪ್ಲ್ಯಾನ್ ಮಾಡಿ ಈ ಕೆಲಸ ಮಾಡಿದ್ರು ಅವ್ರಿಗೇನು ಶಿಕ್ಷೆ ಆಗಬೇಕು ಅದಾಗುತ್ತೆ ಕಾನೂನು ರೀತಿಯಲ್ಲಿ ವೇಟ್ ಮಾಡಿ ನೋಡೋಣ ಶೇರ್ ಮಾಡ್ಕೊಂತಾರೆ ಅವ್ರು ತಡಿಯ ತಡಿಯ ಒಂದ್ ನಿಮಿಷ ಮನೆ ಬಂದ ಎಲ್ಲಿ ಸುಬ್ರಹ್ಮಣ್ಯಪುರ ಬರುತ್ತದೆ ಸುಬ್ರಹ್ಮಣ್ಯಪುರ ಇದು ಇದನ್ನ ಇನ್ನು ಫರ್ದರ್ ಇದಕ್ಕೆ ಕಳಿಸಿರೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ